ಸಂಜಯ್ ಲೀಲಾ ಬನ್ಸಾಲಿ ನಿರ್ದೇಶನದ ವಯಾಕಾಮ್ 18 ನಿರ್ಮಾಣದ ಬಹುಕೋಟಿ ವೆಚ್ಚದ ಹಿಂದಿ ಚಿತ್ರ ಪದ್ಮಾವತಿ. ಈ ಪದ್ಮಾವತಿ ಚಿತ್ರ ಪ್ರಾರಂಭವಾಗಿ ಕೆಲವು ವರ್ಷಗಳೇ ಕಳೆದವು. ಪ್ರಾರಂಭ ಆದ ದಿನದಿಂದಲೂ ಒಂದಲ್ಲ ಒಂದು ಕಾರಣಕ್ಕೆ ಈ ಪದ್ಮಾವತಿ ಚಿತ್ರ ವಿವಾದಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆ ವಿವಾದ ಏನು ಅಂತ ಪ್ರಾಯಶಃ ಎಲ್ರಿಗೂ ಗೊತ್ತೇ ಇದೆ. ರಜಪೂತ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಸನ್ನಿವೇಶಗಳು ಈ ಚಿತ್ರದಲ್ಲಿ ಇವೆ ಅನ್ನುವಂಥದ್ದು ಒಂದು ವರ್ಗದ, ಅಂದರೆ ರಜಪೂತ ವರ್ಗದ ಜನರನ್ನು ಕೆರಳಿಸಿರುವಂಥ ವಿಚಾರ. ಸೆಟ್ಟಿಗೆ ಬೆಂಕಿ ಹಾಕಿದ್ರು, ಗಲಾಟೆಗಳನ್ನು ಮಾಡಿದ್ರು, ಲಕ್ಷಾಂತರ ರೂಪಾಯಿ ನಷ್ಟ ಆಯಿತು ಚಿತ್ರ ನಿರ್ಮಾಣಕ್ಕೆ. ಸೊ ಆ ನಂತರದ ದಿನಗಳಲ್ಲಿ ಸಾಕಷ್ಟು ಚರ್ಚೆಗಳು ನಿರ್ದೇಶಕರು ಮತ್ತು ಇದ್ಯಾವುದು ಈ ವಿವಾದಗಳನ್ನು ಏಳಿಸ್ತಾ ಇರೋ ಸಂಘಟನೆ ಇದೆಯಲ್ಲ, ರಜಪೂತ ಕರ್ಣಿ ಸಂಘ ಅಂತ ಕಾಣುತ್ತೆ, ಅವ್ರಿಗೂ ಚರ್ಚೆಯಾಗಿದೆ. ಅವರು ಈ ಚಿತ್ರಕಥೆಯನ್ನು ಕೂಡ ಚರ್ಚೆ ಮಾಡಿದ್ವಿ ಅಂತ ಸಂಜಯ್ ಲೀಲಾ ಬನ್ಸಾಲಿ ಹೇಳ್ತಾ ಇದ್ದಾರೆ. ಈಗ ಚಿತ್ರ ಬಿಡುಗಡೆ ಹಂತಕ್ಕೆ ಬಂದಿದೆ. ಡಿಸೆಂಬರ್ 1 ಆ ಚಿತ್ರ ಬಿಡುಗಡೆ ಆಗಬೇಕಾಗಿತ್ತು. ಆ ಹೊತ್ತಿಗೆ ಈ ವಿವಾದ ಹೆಚ್ಚು, ಅಂದರೆ ಹೆಚ್ಚು ಕಾವನ್ನು ಪಡ್ಕೊಂಡು ಒಂದು ರೀತಿ ರಾಷ್ಟ್ರೀಯ ಸುದ್ದಿಯಾಗಿದೆ. 4 ರಾಜ್ಯ ಸರ್ಕಾರಗಳು ಈ ಚಿತ್ರವನ್ನು, ಈ ಚಿತ್ರದ ಬಿಡುಗಡೆಗೆ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಾ ಇದ್ದಾವೆ. ನಿನ್ನೆವರೆಗೂ ತಣ್ಣಗಿದ್ದಂತಹ ಕರ್ನಾಟಕದಲ್ಲಿ ಕೂಡ, ನಮ್ಮ ರಾಜ್ಯ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದಲ್ಲಿ ರಜಪೂತರ ಸಂಖ್ಯೆ ಪ್ರಾಯಶಃ ಬೆರಳೆಣಿಕೆಯಷ್ಟು ಅಥವಾ ಕೆಲವು ಸಾವಿರಗಳಷ್ಟಿರಬಹುದು. ಇಲ್ಲಿಯೂ ಕೂಡ ಸರ್ಕಾರ ಬೆಂಬಲವನ್ನು ಕೊಡ್ತೀವಿ ಆ ಥರದವರಿಗೆ ಅಂತ ನಮ್ಮ ಮಾತನ್ನು ಹೇಳ್ತಾ ಇದೆ. ಅಂದರೆ ಒಂದು ರೀತಿ ಇದು ದಿನ ದಿನಕ್ಕೂ ತಗೊಳ್ತಾ ಇರುವಂತಹ ಒಂದು ಹೊರಳುವಿಕೆ ಇದೆಯಲ್ಲ, ಒಂದು ರಾಜಕೀಯ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಯಾವುದೇ ಒಂದು ಕಲೆ, ಸಿನಿಮಾ ಆಗಿರ್ಬೋದು, ನಾಟಕ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಅದಕ್ಕೆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ದೇ ಇದೆ. ಹಾಗಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೆ ಆ ಕೃತಿಕಾರ ತನಗನ್ಸಿದ್ದನ್ನು ಹೇಳೋಕ್ಕೂ ಸಾಧ್ಯ ಆಗಲ್ಲ. ಯಾಕೆಂದರೆ ಅದರ ಮೇಲೆ ಒಂದು ಕಣ್ಣಿಡೋದಕ್ಕೋಸ್ಕರ ನಮ್ಮ ಭಾರತ ಸರ್ಕಾರದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ CBFC ಮಂಡಳಿ ಇದೆ, ಅಂದರೆ ಸೆನ್ಸಾರ್ ಮಂಡಳಿ ಇದೆ. ಇನ್ನೂ CBFC ಅವರು ಆ ಚಿತ್ರವನ್ನು ನೋಡಿಲ್ಲ, ಆ ಮಂಡಳಿಯವರು ಅದಕ್ಕೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ, ಅದಕ್ಕೊಂದು ಇನ್ನೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಈಗಾಗಲೇ ವಿವಾದ ದೊಡ್ಡದಾಗ್ತಾ ಇದೆ. ಇದನ್ನು ಏನು ಹೇಳ್ತಾ ಇದೆ, ಇದು ನೋಡಿದ್ರೆ ಬರೀ ವಿವಾದ ಒಂದು ಧಾರ್ಮಿಕ ಹಿನ್ನೆಲೆಯನ್ನು ಅಷ್ಟೇ ಆಗಿ ಉಳಿದಿಲ್ಲ, ಅದು ಒಂದು ರಾಜಕೀಯ ಬಣ್ಣವನ್ನು ಪಡ್ಕೊಂಡಿದೆ. 2 ರಾಜಕೀಯ ಬಣಗಳ ನಡುವೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಅನ್ನೋದು ನಿಜವಾಗಿಯೂ ವಿಷಾದ ತರುವಂಥ ವಿಚಾರ. ಹೀಗಾದಾಗ ಒಂದು ಚಲನಚಿತ್ರವನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ನಾವು ಕರೆಯೋದೇ ಕಷ್ಟ ಆಗುತ್ತೆ. ಯಾವ ರೀತಿಯ ಚಿತ್ರಗಳನ್ನು ಮಾಡಬೇಕು, ಐತಿಹಾಸಿಕ ಅಂದರೆ ಏನು, 15ನೇ ಶತಮಾನದ ಒಬ್ಬ ರಾಣಿ ಪದ್ಮಾವತಿ, ಅದು ನಿಜವಾಗಿಯೂ ಐತಿಹಾಸಿಕವಾಗಿ ದಾಖಲಾದಂಥದ್ದಲ್ಲ, ಅದನ್ನು ಹೊಂದಂಥ ಹಲವಾರು ಧಾರೆಯ ಕಥೆಗಳಿದ್ದಾವೆ, ಯಾವುದು ನಿಜವಾದ ಇತಿಹಾಸ? ಸೊ ಈ ಎಲ್ಲ ಪ್ರಶ್ನೆಗಳು ಹೇಳ್ತಾ ಹೋಗ್ತವೆ. ಈಗ ನಿಜವಾಗಿಯೂ ಸೆನ್ಸಾರ್ ಮಂಡಳಿಯ ಅವಶ್ಯಕತೆ ಇದೆಯೇ? ಯಾಕೆಂದರೆ ರಾಜಕೀಯ ಪಕ್ಷಗಳು, ಸಂಘಟನೆಗಳು ಸೆನ್ಸಾರ್ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಸೊ ಯಾವುದು ನಿಜವಾದ ಸೆನ್ಸಾರ್ ಮಂಡಳಿ? ಈ ಪ್ರಶ್ನೆ ಹೇಳ್ತಾ ಹೋಗುತ್ತೆ. ಇದು ನಿಜವಾಗಿಯೂ ದುರದೃಷ್ಟಕರವಾದಂಥ ವಿಚಾರ. ಒಂದು ರೀತಿಯಲ್ಲಿ ಪದ್ಮಾವತಿಯನ್ನ ಒಂದು ಚಿತ್ರ ಹೆಚ್ಚು ಪ್ರಚಾರಕ್ಕೆ ಬಂದಿದೆ ಈ ವಿವಾದಗಳಿಂದ. ಅದು ಯಾವ ರೀತಿ ನಿರ್ಮಾಪಕರಿಗೆ ಅಥವಾ ಚಿತ್ರಕ್ಕೆ ಅನುಕೂಲವಾಗುತ್ತೋ ಅನಾನುಕೂಲವಾಗುತ್ತೋ ಅನ್ನೋದು ಗೊತ್ತಿಲ್ಲ. ನಮ್ಮ ಚಿತ್ರಮಂದಿರದಲ್ಲಿ ಒಂದು ವಾಡಿಕೆ ಇದೆ, ಯಾವುದೇ ಒಂದು ಚಿತ್ರ ಪ್ರಾರಂಭ ಆದಾಗ ಅದಕ್ಕೆ ಒಂದು ರೀತಿಯ ನೆಗೆಟಿವ್ ಪಬ್ಲಿಸಿಟಿಯನ್ನು ಮಾಡ್ಕೊಳ್ಳೋದಕ್ಕೆ ಕೆಲವರು ತಂತ್ರವನ್ನು ಹೂಡೋದು. ಆದರೆ ಈ ವಿಚಾರದಲ್ಲಿ ಹಾಗೆ ಕಾಣಿಸ್ತಾ ಇಲ್ಲ, ಇದರಲ್ಲಿ ಪ್ರಾಮಾಣಿಕವಾಗಿದೆ. ನಿರ್ದೇಶಕ ಬನ್ಸಾಲಿ ಅವರು ಇವತ್ತು ಕೂಡ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ನನ್ನ ಚಿತ್ರದಲ್ಲಿ ಈಗೇನು ಧಾರ್ಮಿಕ ಹಿನ್ನೆಲೆಗೆ ಧಕ್ಕೆ ತರುವಂಥ ಭಾವನೆ ಅಂತ. ಪದ್ಮಾವತಿ ಅನ್ನೋ ಹಿಂದೂ ರಾಣಿ ಮತ್ತು ಒಬ್ಬ ಮುಸಲ್ಮಾನ್ ಅಲಾವುದ್ದೀನ್ ಖಿಜ್ಜಿ ಅನ್ನೋರ ಮಧ್ಯೆ ಒಂದೇನೊಂದು ಪ್ರೇಮ ಪ್ರಕರಣ ಅಥವಾ ಒಂದು ದೃಶ್ಯಗಳಿದೆ, ಆ ಥರದ ದೃಶ್ಯಗಳು ನನ್ನ ಚಿತ್ರದಲ್ಲಿ ಇಲ್ಲ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಕೊಟ್ಟ ನಂತರವೂ ಇದೆಲ್ಲ ಆಗ್ತಾ ಇರೋದು ನಿಜವಾಗಿ ದುರದೃಷ್ಟಕರ. ಇದು ಒಂದು ರೀತಿ ಏನಾಗುತ್ತೆ, ಸೆನ್ಸಾರ್ ಮಂಡಳಿಯ ಮೇಲೆ ಕೂಡ ಒಂದು ರೀತಿಯ ಒತ್ತಡವನ್ನು ನಿರ್ಮಾಣ ಮಾಡ್ತಾ ಹೋಗುತ್ತೆ ಇಂಥ ಹೇಳಿಕೆಗಳು. ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸೋಕ್ಕೆ ಸಾಧ್ಯ ಆಗಲ್ಲ. ಇದೊಂದರ ಬಲಪಂಥೀಯ, ಎಡಪಂಥೀಯ, ಇವುಗಳ ಪ್ರತಿಷ್ಠೆ ಪ್ರಶ್ನೆ ಆಗ್ತವೆ. ಯಾರೂ ಚಿತ್ರವನ್ನು ನೋಡಿಲ್ಲ, ಚಿತ್ರತಂಡವನ್ನು ಬಿಟ್ಟು ಮತ್ತು ಕೆಲವರನ್ನು ಉಳಿದು ಬೇರೆ ಯಾರೂ ಚಿತ್ರ ನೋಡಿಲ್ಲ. ಚಿತ್ರ ನೋಡಿದೆ, ಆ ಚಿತ್ರದಲ್ಲಿ ಹಾಗಿದೆ ಹೀಗಿದೆ ಅನ್ನೋ ಒಂದು ಊಹಾಪೋಹಗಳು, ಕಪೋಲಕಲ್ಪಿತ ಕಥೆಗಳು ಹೇಗೆ ಹುಟ್ಕೋತಾ ಹೋಗ್ತವೆ? ಇದು ನಮ್ಮ ಸಮಾಜದ ಒಳ್ಳೆಯ ಬೆಳವಣಿಗೆಯೇ? ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ನಾವು ಹೆಗ್ಗಳಿಕೆಯಿಂದ ಹೇಳ್ಕೋತೀವಿ, ಹೆಮ್ಮೆ ಪಡ್ತೀವಿ. ಆದರೆ ಈಗ ನಡೀತಾ ಇರುವಂಥ ವಿಚಾರಗಳು ಪ್ರಜಾಪ್ರಭುತ್ವಕ್ಕೆ, ಅದರ ವಿಚಾರಗಳಿಗೆ ನಾಚಿಕೆ ತರುವಂಥ ಘಟನೆಗಳಾಗಿಲ್ವೇ? ಮುಂದೆ ಯಾವುದೇ ರೀತಿ ಚಿತ್ರ ಮಾಡಬೇಕಾದ್ರೆ ಒಂದು ರೀತಿಯ ಆತಂಕ ಹೊಡ್ತಾ ಹೋಗುತ್ತೆ. ಎಲ್ಲವೂ ಕಲ್ಪಿತ ಕಥೆಗಳನ್ನೇ ಮಾಡಬೇಕಾಗುತ್ತೆ, ಬಣ್ಣ ಬಣ್ಣದ ಕಥೆಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಅದರಿಂದ ಸಮಾಜಕ್ಕೆ ಏನು ನಷ್ಟ ಇಲ್ಲ. ಹೌದು, ಒಂದು ಇತಿಹಾಸವನ್ನು ನೋಡಬೇಕಾದಂಥ ಅವಶ್ಯಕತೆ ನಮಗಿದೆ. ಆ ಅವಶ್ಯಕತೆ ಇತಿಹಾಸ ಅಂದ ಕೂಡ ಒಂದು ತುಂಬ
ಸೂಕ್ಷ್ಮವಾದಂಥ ವಿಚಾರ. ಕೆಲವು ಇತಿಹಾಸವನ್ನು ತಿರುಚುವಂಥ ಚಿತ್ರಗಳು ನಮ್ಮಲ್ಲಿ ಆಗಿರೋದ್ರ ಬಗ್ಗೆ ನನಗೆ ವಿಷಾದ ಇದೆ. ನಮ್ಮಲ್ಲಿ ಒಂದು ಇತಿಹಾಸಕ್ಕೆ ಬಂಡ ಕಟ್ಟಿ ಸಿನಿಮಾಗಳನ್ನ ಮಾಡುವಂಥ ಪ್ರವೃತ್ತಿ ಇದೆ. ಆದರೆ ಈ ಚಿತ್ರದ ವಿಚಾರ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಯಾರೂ ನೋಡಿಲ್ಲ. ಯಾವುದೋ ಕೆಲವು ಒಂದೆರಡು ನಿಮಿಷಗಳ ದೃಶ್ಯ ಅಷ್ಟೇ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಆಗಿದೆ. ಅದನ್ನು ನೋಡಿ ಇದು ಹೀಗಿರ್ಬೋದು ಹಾಗಿರ್ಬೋದು ಅಂತ ಅಂದ್ಕೊಂಡು ಈಗ ಮಾಡ್ತಾ ಇರುವಂಥ ಎದ್ದಿರುವಂಥ ಗದ್ದಲ ಇದೆಯಲ್ಲ, ಇದು ಉತ್ತಮವಾದ ವಾತಾವರಣ ಅಲ್ಲ. ಇದರ ಮಧ್ಯೆ ಕೆಲವು ವ್ಯಕ್ತಿಗಳು ವಿವಾದಾತ್ಮಕ ಹೇಳಿಕೆಗಳನ್ನು ತಲೆ ಕಡಿತೀವಿ, ಮೂಗು ಕತ್ತರಿಸ್ತೀವಿ, ಇನ್ಯಾರೋ ಇದು ಮಾಡಿದ್ರೆ ಕಾಲು ಕತ್ತರಿಸ್ತೀವಿ ಅನ್ನೋಂಥದ್ದು ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ? ನಿನ್ನೆ ಏನೋ ಮೊನ್ನೆ ಏನೋ ನಾನು ದೀಪಿಕಾ ಪಡುಕೋಣೆಯವರು ಕೊಟ್ಟಂಥ ಒಂದು ಹೇಳಿಕೆಯನ್ನು ಗಮನಿಸ್ತೆ. ಅವ್ರು ಹೇಳ್ತಾರೆ ಈ ಪ್ರಚೋದನಾತ್ಮಕ ಹೇಳಿಕೆಯಿಂದ ಇರೋವಂಥವ್ರು ಯಾರು, ರಾಜಕೀಯ ಪ್ರೇರಣೆ ಎಂಥದ್ದು, ಇದನ್ನು ಎಷ್ಟು ದಿವಸ ನಾವಿನ್ನೂ ಸಹಿಸ್ಕೋಬೇಕಾಗಿದೆ ಅನ್ನೋಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಆ ಟ್ವೀಟನ್ನು ನೋಡಿದಾಗ ನನಗೆ ಅನ್ನಿಸ್ತು ನಿಜ ಅದು. ಅದು ಅವರೊಬ್ಬರ ಆಶಯ, ಇದು ಹೇಳಿಕೆ ಮಾತಲ್ಲ, ಅದು ನಮ್ಮೆಲ್ಲರ ಮಾತು ಅಂತ ಅನ್ನಿಸ್ತು. ಈ ವಿಚಾರದಲ್ಲಿ ನಾವೆಲ್ಲರೂ ವಿವೇಕ ಇರುವಂಥವ್ರು ವಿವೇಕಾತ್ಮಕವಾಗಿ ಯೋಚನೆ ಮಾಡಬೇಕಾಗುತ್ತೆ. ಅದನ್ನು ಪರಿಶೀಲಿಸಿ ಸೆನ್ಸಾರ್ ಮಂಡಳಿಯ ಅದಕ್ಕಿರೋಂಥ ಸೆನ್ಸಾರ್ ಮಂಡಳಿಯಲ್ಲಿ ಕೊಡುವಂಥ ಒಂದು ತೀರ್ಮಾನಕ್ಕೆ ಬದ್ಧರಾಗಿ ಅಥವಾ ಅಲ್ಲಿಯವರೆಗೂ ಕಾದು ನಂತರದ ದಿನಗಳಲ್ಲಿ ಮಾಡಬೇಕು. ಅಕಸ್ಮಾತ್ ನಿಜವಾಗಿಯೂ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುತ್ತೆ ಅನ್ನೋ ಆಗಿದ್ದರೆ ಆ ದೃಶ್ಯಗಳನ್ನು ಕತ್ತರಿಸಿಯಿಂದ ಕೇಳಬಹುದು. ಅಕಸ್ಮಾತ್ ನಿಜವಾಗಿಯೂ ಆಕ್ಷೇಪಾರ್ಹವಾದಂಥ ಸನ್ನಿವೇಶ, ಮಾತು, ದೃಶ್ಯ ಇದ್ದರೆ ಅದನ್ನು ಕತ್ತರಿಸೀನಿ ಅಂತ ನಂತರ ಕೇಳೋದ್ರಲ್ಲಿ ಅರ್ಥ ಇದೆ. ಮುಂಚೆನೇ ಇದನ್ನು ಮಾಡಿ ದೊಡ್ಡ ಗದ್ದಲ ಮಾಡುವಂಥದ್ದು ನಿಜವಾಗಿಯೂ ಒಳ್ಳೆಯ ಲಕ್ಷಣ ಅಲ್ಲ ಅಂತ ನನಗನ್ನಿಸುತ್ತೆ.